ತಾಲೂಕು ಇನ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಹೃತ್ಪೂರ್ವಕವಾಗಿರತಕ್ಕಂತ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ। ಕಳೆದ ಸುಮಾರು 10 ವರ್ಷಗಳಲ್ಲಿ 2014 ರಿಂದ ನಾನು ಬೆಳ್ತಂಗಡಿಯ ಸಾಮಾಜಿಕ क्षेत्र ना किस कार्य क्षेत्र प्रारंभ हद्न ना क्षेत्र शासकन वर्ष क्षेत्र कार्य इष्ट सुदीर्घवा सामाजिक राजकीय जीवन पत्रिकागोष्ठिया मोदल बार नानु राजण विचार क्षेत्र माजी शासकर वसंत बंगेर समाज तपुदारी व्यवस्था प्रतिनिध्य वर्ष राजण के वर्ष हिरीय कारणकोस्कर आपादने अदे प्रत्युत को व्यवस्थे नान हमेश कड़े 5 वर्ष निरंतर बंद सुप्रचार क्षेत्र जन ना हेल्ता सर नहीं उत्तर को कार्यकर्त हेल्ता उत्तर को सदर्भलू नानवे हेल्ता है वर्ष राजण क्षेत्र एप्पत्त वर्षद वयस्सिन हिरियरु नावु अदक्के उत्तर कोडुवंत प्रक्रियेयन्नु नावु माडुवुदु बेड अंत हेळुवंत समजायसिके मातुगळन्नु नन्न कार्यकर्तरिगे जनरिगे हेळ्ता बंदे। आदरे इवत्तु नानु पत्रिका गोष्ठियन्नु माडतक्कंत अनिवार्यतेयन्नु वसंत बंगेरु सृष्टि माडिद्दरु। नानु अवर इष्टु वर्षगळ नन्न वैयक्तिक तेजवधियन्नु माडिदागलू नानु अवरिगे उत्तरवन्नु कोडतक्कंत केलसक्के होगिरलिल्ल। ಆದರೆ ಯಾವತ್ತೂ ಅವರು ಬೆಟ್ಟಂಗಡಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ತಡೆಯೊಡ್ಡುವಂತ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರು। ಈ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ಕ್ಷೇತ್ರದ ಜನತೆಯ ಹಿತದೃಷ್ಟಿಯಿಂದ ಬೆಟ್ಟಂಗಡಿಯ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಬದಲಾಯಿಸಲಿಕ್ಕೆ ಹೊರಟಂತ ವಸಂತ ಬಂಗೇರ ಈ ಅವರ ಷಡ್ಯಂತ್ರವನ್ನು ಸಮಾಜದ ಎದುರಿಗೆ ಇಡತಕ್ಕಂತ ಕೆಲಸವನ್ನು ನಾನು ಮಾಡಲೇಬೇಕಾಗಿರತಕ್ಕಂತ ಅನಿವಾರ್ಯತೆ ವಸಂತ ಬಂಗೇರ ಸೃಷ್ಟಿ ಮಾಡಿದ್ರು। ಇವತ್ತು ಧರ್ಮಸ್ಥಳದಿಂದ ನಾರಾವಿಗೆ ಕೆಎಸ್ಆರ್ಟಿಸಿಯ ಬಸ್ ಬೇಕು ಎನ್ನುವಂತದ್ದು ವಸಂತ ಬಂಗೇರು ಪ್ರಥಮ ಬಾರಿ ಶಾಸಕರಾಗಿದ್ದಂತ ದಿನದಿಂದಲೂ ಈ ಬೇಡಿಕೆ ಇದ್ದದ್ದು। ಅವರು 25 ವರ್ಷದ ಕಾಲ ಸುದೀರ್ಘ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗಲೂ ನಾರಾವಿ ಭಾಗದವರು ಪುತ್ತೂರಿನವರು ಸುಲ್ಕೇರಿಯವರು ನಾವರದವರು ಪಿಲ್ಲಿಯದವರು ಅಡದಂಗಡಿಯವರು ಕಟ್ಟೆಯವರು ಎಲ್ಲರೂ ಈ ಬೇಡಿಕೆಯನ್ನು ಹೇಳ್ತಾ ಬಂದರು। ನಮಗೆ ಒಂದು ಕೆಎಸ್ಆರ್ಟಿಸಿ ಬಸ್ ಬೇಕು ಬಸ್ ಬೇಕು ಅಂತ ಅವತ್ತು ಅಷ್ಟು ವರ್ಷಗಳ ಕಾಲ ಇವರಿಗೆ ಅದರ ಬಗ್ಗೆ ಗಮನವನ್ನೇ ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ। ನಾನು ಈ ಕ್ಷೇತ್ರದ ಶಾಸಕನಾದ ನಂತರ ಆ ಭಾಗದ ವಿದ್ಯಾರ್ಥಿಗಳು ಬಂದು ನನಗೆ ಒಂದು ದಿನ ಮನವಿ ಕೊಟ್ಟರು 2018-19 अनुकूल आगो दृष्टिया तक मन ना सूक्त क्रम कईगढ़ शरव बरे केएसआरटीसी डिपो मैनेजर के डीसी कल आवर धर्मस्थल नारावी संपर्क बेसू केएसआरटीसी बस बे ಪ್ರಯತ್ನವನ್ನು ನಿತ್ಯ ನಿರಂತರವಾಗಿ ಮಾಡಿಕೊಂಡು ಬಂದೆ। ಅದರ ಫಲವಾಗಿ ಮೊನ್ನೆ ಕೆಎಸ್ಆರ್ಟಿಸಿಯ ಡಿಸಿಓ ಶಾಸಕರ ವಿನಂತಿಯ ಮೇರೆಗೆ ಧರ್ಮಸ್ಥಳ ಮತ್ತು ನಾರಾವಿ ಬಸ್ ಅನ್ನು ಪ್ರಾರಂಭಿಸಿದ್ದೇವೆ ಅನ್ನುವಂತ ಆದೇಶವನ್ನು ಸಹ ಮಾಡಿದ್ದಾರೆ। ಆದೇಶ ಕಾಪಿಯು ನಿಮಗೆ ನಾನು ತೋರಿಸುತ್ತೇನೆ। ಇದು ನಾನು 2018-19 ರಲ್ಲಿ ಕೆಎಸ್ಆರ್ಟಿಸಿಗೆ ಕೊಟ್ಟಿರತಕ್ಕಂತ ಮನವಿ। ಅದರ ಜೊತೆ ಇದು ಕೆಎಸ್ಆರ್ಟಿಸಿಯ ಡಿಸಿ ಅವರು ಮಾಡಿರತಕ್ಕಂತ ಆದೇಶ।
आदेश स्पष्ट बरतर मान्य शासक विधानसभा क्षेत्र कोरिके धर्मस्थल घटक अनुसूची संख्य अनुसूचित परिष्करिसि शाला कॉलेज विद्यार्थी सार्वजनिक प्रयाणिकरिगे बेळिगे संजे धर्मस्थल रवि सरतिय अळवडिसलु कार्याचरिसलु आदेशिसिदे अंत आदेश सर केएसआरटीसी डीसी अवरु माड्तारे इदर होरतागि वसंत बंगेरु इदन्नु नाने माडिद्दु वसंत बंगेरु हरीश मंगे हरीश मुंजे प्रमाण के बेदा बदली नान प्रमाण माते सह स्थिति वसंत बंगेर बंदमुट नान वसंत बंगेर सुदीर्घ राजण बेलतंगड़िया इवश्यकते हैं बंगेर नहीं सवि बेलतंगड़ी मोदल बार भारतीय जनता पार्टिया कार्यकर्त ಕೆಲಸದ ಶ್ರಮದ ಪ್ರತಿಫಲವಾಗಿ ನೀವು ಈ ಕ್ಷೇತ್ರದ ಶಾಸಕರಾಗಿ 1985 ರಲ್ಲಿ ಮತ್ತೆ ನೀವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತೊಂದು ಅವಧಿಗೆ ಶಾಸಕರಾದ್ರಿ ಇವರು ಮೊದಲ ಬಾರಿಗೆ ಶಾಸಕರಾದಾಗ ರಾಜ್ಯದಲ್ಲಿ 16 ಜನ ಶಾಸಕರು ಭಾರತೀಯ ಜನತಾ ಪಾರ್ಟಿ ಶಾಸಕರಿದ್ದರು ಎರಡನೇ ಅವಧಿಗೆ ಶಾಸಕರಾದಾಗ ಭಾರತೀಯ ಜನತಾ ಪಾರ್ಟಿ ಇಬ್ಬರು ಶಾಸಕರು ಶಿಕಾರಿಪುರದ ಸನ್ಮಾನ್ಯ ಯಡಿಯೂರಪ್ಪನ ಅವರು ಬೆಳ್ತಂಗಡಿಯಿಂದ ವಸಂತ ಬಂಗೇರ ಎರಡನೇ ಅವಧಿಗೆ ಶಾಸಕರಾದಾಗ ಅವರ ಮನಸ್ಸಿನಲ್ಲಿ ಅನಿಸಲಿಕ್ಕೆ ಪ್ರಾರಂಭ ಆಯಿತು ಅವತ್ತು 16 ಇತ್ತು ಇವತ್ತು 2 ಆಯಿತು ಇನ್ನು ನಾನು ಬಿಜೆಪಿಯಲ್ಲಿ ಇದ್ದರೆ ನನಗೆ ಭವಿಷ್ಯ ಇಲ್ಲ ಅಂತ ಹೇಳಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರು ಮುಂದಿನ ಚುನಾವಣೆ ಆಗಬೇಕಾದ್ರೆ ಅವರು ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ತೊರೆದು ಅವರದು ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಅವರು ಜನತಾ ದಳವನ್ನು ಸೇರ್ಕೊಂಡರು ಜನತಾ ದಳದಲ್ಲಿ ಹೋಗಿ ಈ ಕ್ಷೇತ್ರದ ಶಾಸಕರಾದರು ಮತ್ತೆ ಎರಡು ಬಾರಿ ಜನತಾ ದಳದಿಂದ ಸ್ಪರ್ಧೆ ಮಾಡಿದ್ರು ಸೋತರು ವಸಂತ ಪ್ರಭಾಕರ್ ಬಂಗೇರ ಎದುರಿಗೆ ಅವರು ಸೋತರು ಆ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಅನಿಸಲಿಕ್ಕೆ ಪ್ರಾರಂಭ ಆಯಿತು ಮತ್ತೆ ಜನತಾ ದಳದ ಮುಳುಗುವ ಹಡಗದು ಜನತಾ ದಳದಲ್ಲಿ ನನಗೆ ಭವಿಷ್ಯ ಇಲ್ಲ ಮತ್ತು ಜನತಾ ದಳಕ್ಕೂ ಭವಿಷ್ಯ ಇಲ್ಲ ಅಂತ ಹೇಳಿ आग कांग्रेस मूल कांग्रेस मूल नायक बड़ी मन बड़ी हम बील तड़ तटी अना साल नमी कांग्रेस स्पर्धे अवकाश माड़ी नानु साल क्षेत्र कांग्रेस शासकन मुंदिना बारिगे मूल कांग्रेस यारू ಅವರಿಗೆ ನಾನು ಬೆಂಬಲ ಕೊಟ್ಟು ಅವರನ್ನು ಗೆಲ್ಲಿಸುತ್ತೇನೆ ಅನ್ನುವಂತ ಮಾತನ್ನು ಕೊಟ್ಟು ಅವರು ಕಾಂಗ್ರೆಸ್ ನಿಂದ ಅಭ್ಯರ್ಥಿ ಆದರು ಕಾಂಗ್ರೆಸ್ ನ ಶಾಸಕರಾದರು ಗುತ್ತಿಗೆ ನೋವು ಅಂತ ಹೇಳಿ ಬೆಲ್ಟ್ ಕಟ್ಟಿಕೊಂಡು ಎಲ್ಲ ಗ್ರಾಮಗಳಿಗೆ ಹೋಗಿ ಹೇಳ್ತಾ ಬಂದರು ನಾನು ಇನ್ನು ಇದು ನನ್ನ ಕಡೆಯ ಚುನಾವಣೆ ನಾನು ಕಡೆಯ ಅವಧಿ ನಂದು ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿಕೊಂಡು ಬಂದರು ಮತ್ತೆ ಚುನಾವಣೆಗೆ ಬಂದಾಗ ಅಭ್ಯರ್ಥಿ ಅವರೇ ಆದರು ನನಗೆ ಸಿದ್ದರಾಮಯ್ಯ ಅವರು ಒತ್ತಡ ಹಾಕಿದ್ರು ಅನಿವಾರ್ಯವಾಗಿ ನಾನೇ ಅಭ್ಯರ್ಥಿ ಆಗಿ ಪಾಪಕ ಮೂಲ ಕಾಂಗ್ರೆಸ್ಸಿಗರು ಏನು ಅನಿವಾರ್ಯ ಕಾರಣಗಳಿಂದ ಮತ್ತೆ ಒಪ್ಪಿಕೊಂಡ್ರು ಕೆಲಸ ಮಾಡಿದ್ರು ಮತ್ತೆ ಈ ಕ್ಷೇತ್ರದ ಶಾಸಕರು ಆಯ್ತು ಕಡೆಗೆ ಇನ್ನೊಂದು ಅವಧಿಗಾದ್ರೂ ಬಿಟ್ಟು ಕೊಡ್ತಾರೆ 2018 ರ ಚುನಾವಣೆಗೆ ಅಂತ ತಿಳ್ಕೊಂಡಿದ್ರು ಆಗ್ಲೂ ಹೇಳಿಕೊಂಡು ಬಂದದ್ದು ಅದನ್ನೇ ನಾನು ಇನ್ನೊಂದು ನಿಲ್ಲೋದಿಲ್ಲ ನಾನು ಮೂಲ ಕಾಂಗ್ರೆಸ್ಸಿಗರಿಗೆ ಬಿಟ್ಟು ಕೊಡ್ತೇನೆ ಅಂತ ಹೇಳಿ 2018 ರಲ್ಲೂ ಮತ್ತೆ ಭಾರತ ಮತ್ತೆ ಕಾಂಗ್ರೆಸ್ ನಿಂದ ಅವರೇ ಅಭ್ಯರ್ಥಿ ಆದರು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ 2018 ರ ಚುನಾವಣೆಯಲ್ಲಿ ಮತ್ತೆ ಸೋತೆ ಮತ್ತೆ ಈ ಕ್ಷೇತ್ರದಲ್ಲಿ ಓಡಾಟ ಮಾಡಲಿಕ್ಕೆ ಶುರು ಮಾಡಿ ನಾನು ಕಾಂಗ್ರೆಸ್ ಅನ್ನು ಕಾಂಗ್ರೆಸ್ ಅಲ್ಲಿ 2023 ಕ್ಕೂ ನಾನೇ ಅಭ್ಯರ್ಥಿ ಆಗಬೇಕು ಅನ್ನುವಂತ ಭಾವನೆ ಇದ್ದರು ಆ ಸಂದರ್ಭದಲ್ಲಿ 2018 ರ ಚುನಾವಣೆಯ ಸಂದರ್ಭದಲ್ಲಿ ಗಂಗಾಧರ ಗೌಡರನ್ನು ಕಾಂಗ್ರೆಸ್ ಗೆ ಸೇರಿಸಿಕೊಂಡ್ರು ಮುಂದಿನ ಚುನಾವಣೆಯಲ್ಲಿ ನಿಮಗೆ ನಾನು ಸ್ಪರ್ಧೆ ಮಾಡಲಿಕ್ಕೆ ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಅನ್ನುವಂತ ಮಾತು ಹೇಳಿದ್ದಾರೆ ಅನ್ನುವಂತದ್ದು ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿಕೊಂಡು ಬಂದರು ಗಂಗಾಧರ ಗೌಡರು ಕಾಂಗ್ರೆಸ್ ಗೆ ಸೇರಿದ್ದು ಬಂಗೇರಿ ಹೇಳಿದ್ದಾರೆ ನೆಕ್ಸ್ಟ್ ಚುನಾವಣೆಗೆ ಗಂಗಾಧರ ಗೌಡರಿಗೆ ಅವಕಾಶ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಅನ್ನುವಂತದ್ದನ್ನು ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿಕೊಂಡು ಬಂದರು ಪ್ರಾಯಶಃ 2023 ರ
ಚುನಾವಣೆ ಹತ್ತಿರ ಬಂದಾಗ ಗಂಗಾಧರ ಗೌಡರನ್ನು ಕರ್ಕೊಂಡು ಬೆಂಗಳೂರಿಗೆ ಹೋಗಿದ್ರು, ಡೆಲ್ಲಿಗೂ ಹೋಗಿದ್ರು, ಕಡೆಗೆ ಗಂಗಾಧರ ಗೌಡರಿಗೂ ಮೋಸ ಮಾಡಿದ್ರು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ. ಇವರಿಗಿಷ್ಟು 1983 ರಿಂದ 2023 ರವರೆಗಿನ ರಾಜಕಾರಣದಲ್ಲಿ ಒಬ್ಬ ಸ್ವಾರ್ಥಿ ರಾಜಕಾರಣಿ ಕರ್ನಾಟಕದಲ್ಲಿ ಕಂಡಿದ್ರೆ ಅದು ವಸಂತ ಬಂಗೇರು. ಯಾವುದೇ ಪಕ್ಷದಲ್ಲಿ ಎರಡನೇ ಸರದ ನಾಯಕರನ್ನು ಇವರು ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಡ್ಲೇ ಇಲ್ಲ. ಎಲ್ಲ ಪಕ್ಷದಲ್ಲಿ ಮೂಲ ಪಕ್ಷದ ಯಾರು ಪ್ರಮುಖ ಕಾರ್ಯಕರ್ತರು ಇದ್ದಾರೋ ಅವನು ಮತ್ತೆ ನಾಯಕನಾಗಬಲ್ಲಂತ ಎಲ್ಲ ವ್ಯಕ್ತಿಗಳನ್ನು ಇವರು ರಾಜಕಾರಣದಲ್ಲಿ ಮುಳುಗಿಸತಕ್ಕಂತ ಪ್ರಕ್ರಿಯೆಯ ರಾಜಕಾರಣಿ ಆದ್ರೆ ಹೊರತು ಬೆಳೆಸುವ ರಾಜಕಾರಣಿ ವಸಂತ ಬಂಗೇರು ಆಗ್ಲೇ ಇಲ್ಲ. ಸ್ವಾರ್ಥ ರಾಜಕಾರಣ ಮಾಡಿಕೊಂಡು ಬಂದಂತ ವಸಂತ ಬಂಗೇರು ಇಪ್ಪತ್ತೈದು ವರ್ಷದಲ್ಲಿ ರಾಜಕಾರಣ ಮಾಡಿದ್ದು ಇವರು ಮಾತಿನ ಅರಮನೆಯನ್ನು ಕಟ್ಟಿ ರಾಜಕಾರಣ ಮಾಡಿದರು. ಅದು ಮಾತು ಯಾವುದು? ಸುಳ್ಳು ಮಾತಿನ ಅರಮನೆಯನ್ನು ಕಟ್ಟಿ ರಾಜಕಾರಣ ಮಾಡಿದವರು ವಸಂತ ಬಂಗೇರು. ಅವರು ಇಷ್ಟು ಪತ್ರಿಕಾಗೋಷ್ಠಿಗಳನ್ನು ಮಾಡಲಿ, ಇಷ್ಟು ಭಾಷಣಗಳನ್ನು ಮಾಡಲಿ, ಸತ್ಯ ಎನ್ನುವಂಥದ್ದವರ ಬಾಯಿಯಲ್ಲಿ ಬರುವುದೇ ಇಲ್ಲ. ಸುಳ್ಳು, ಮೋಸದ ಮಾತುಗಳು, ಮಿಮಿಕ್ರಿಯ ಮಾತುಗಳು, ಈ ಮಾತುಗಳಿಂದಾಗಿ ರಂಗು ರಂಗಿಸಿ ಅವರು ರಾಜಕಾರಣ ಮಾಡಿಕೊಂಡೇ ಬಂದವರು. ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ 25 ವರ್ಷದ ರಾಜಕಾರಣದಲ್ಲಿ ಏನಾದರೂ ಯೋಚನೆ ಮಾಡಿದಾರ ಬಂಗೇರು ಅಂತ ಕೇಳಿದ್ರೆ, ಯಾವುದೇ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡದ ಒಬ್ಬ ರಾಜಕಾರಣಿ. ನಾನು MLA ಆದಂತ ಅನೇಕ PWD ಇಂಜಿನಿಯರ್ಗಳ ಜೊತೆ ಮಾತಾಡಿದ್ದೆ. ವಸಂತ ಬಂಗೇರ್ ಅವಧಿಯಲ್ಲಿ ಅಭಿವೃದ್ಧಿಯ ಕಲ್ಪನೆ, ಒಂದು 5 ವರ್ಷದ ಅಭಿವೃದ್ಧಿಯ ಕಲ್ಪನೆಯ ದೃಷ್ಟಿಯಿಂದ ಏನಾದರೂ ಯೋಚನೆ ಮಾಡಿದ್ದೀನಿಯಾ ಅಂತೇಳಿ ಅವ್ರು ಯಾರು ಒಂದೊಂದು ಮಾತು ನನಗೆ ಕೇಳಿಲ್ಲ. ಅನೇಕ RDPR ಇಂಜಿನಿಯರ್ಗಳ ಹತ್ರ ಕೇಳಿದೆ, ಅನೇಕ ರಿಟೈರ್ಡ್ ತಹಸೀಲ್ದಾರ್ಗಳು ನನಗೆ ಸಿಕ್ಕಿದ್ರು ಅವರ ಅವಧಿಯಲ್ಲಿ ಕೆಲಸ ಮಾಡಿದವರು. ಹೇಗೆ ಬಂಗೇರ್ ಅವಧಿಯಲ್ಲಿ ಬೆಟ್ಟಂಗಡಿ ಅಭಿವೃದ್ಧಿಯ ಚಿಂತನೆಯಿಂದ ಏನಾದರೂ ಯೋಚನೆ ಮಾಡಿದರು? ಯಾವ ಚಿಂತನೆಗಳಿಲ್ಲದೆ ಮಜಾ ರಾಜಕಾರಣ ಮಾಡಿದವರು ವಸಂತ ಬಂಗೇರು. ಆ ಮಜಾ ರಾಜಕಾರಣ ಹೇಗೆ ಮಾಡಿದ್ದಾರೆ ಎನ್ನುವಂಥದ್ದನ್ನು ಬೆಂಗಳೂರಿನ LH ನಲ್ಲಿ ಏನು ರಾಜ ಅವರದ್ದು ಏನು ದಿನಚರಿ ಅಂತ ಹೇಳುವಂಥದ್ದು LH ನ ಎಲ್ಲ ಕಂಬಗಳು ಹೇಳ್ತದೆ. LH ನಲ್ಲಿ ಬೆಂಗಳೂರಿನ LH ನಲ್ಲಿ ಇವರ ಮಜಾ ರಾಜಕಾರಣ ಹೇಗಿತ್ತು ಎನ್ನುವಂಥದ್ದನ್ನು ಅಲ್ಲಿ LH ನ ಎಲ್ಲ ಡ್ರೈವರ್ಗಳು ಹೇಳ್ತಾರೆ. ಬೆಳ್ತಂಗಡಿಯ ಹಳೆಯ ಐಪಿಯ ಕಂಬ ಕಂಬಗಳು ಸಂಜೆ 6 ಗಂಟೆಯ ನಂತರ ಬಂಗೇರದ ರಾಜಕಾರಣ ಅಭಿವೃದ್ಧಿಯ ಚಿಂತನೆಗಳು ಹೇಗೆ ಇತ್ತು ಎನ್ನುವಂಥದ್ದನ್ನು ಐಪಿಯ ಕಂಬ ಕಂಬಗಳು ಹೇಳುತ್ತವೆ. ಸಂಜೆ 6 ಗಂಟೆಯ ನಂತರ ವಸಂತ ಬಂಗೇರ ಈಗಿನ ಆಫೀಸು, ಹಾಗೆಯೋ ಆಗಿನ ಆಫೀಸು, ಅದರ ಕ್ಯಾಬಿನ್ನ ಹಿಂದುಗಡೆ ಕ್ಯಾಬಿನ್ಗೆ ಹೋಗುವ ಮೊದಲು ಒಂದು ಸ್ಟೂಲ್ ಇಟ್ಟರೆ ಯಾರೂ ಸ್ಟೂಲ್ ಆ ಕ್ಯಾಬಿನ್ನ ಒಳಗೆ ಹೋಗಬಾರದು ಎನ್ನುವಂಥ ಅಲಿಖಿತವಾಗಿರ್ತಕ್ಕಂಥ ಒಂದು ನಿಯಮ ಇತ್ತು. ಅದರ ಒಳಗೆ ಏನು ಮಜಾ ರಾಜಕಾರಣ ಆಗ್ತಾ ಇತ್ತು ಅನ್ನುವಂಥದ್ದು ಗೊತ್ತಿದೆ. ಮಜಾ ರಾಜಕಾರಣವನ್ನು ಮಾಡಿಕೊಂಡು ಸುಳ್ಳಿನ ಮಾತಿನ ಗೋಪುರ ಕಟ್ಟಿ ರಾಜಕಾರಣ ಮಾಡಿದವರು ವಸಂತ ಬಂಗೇರು. ಇವತ್ತು ಅಭಿವೃದ್ಧಿಯ ಚಿಂತನೆಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾ ಹೋದಾಗ ಅಭಿವೃದ್ಧಿಯ ಬಗ್ಗೆಯೂ ಪ್ರತಿನಿತ್ಯ ಬುಧವಾರ ಪತ್ರಿಕಾಗೋಷ್ಠಿ ಮಾಡುವಂತ ಚಾಳಿಯನ್ನು ಮಾಡಿಕೊಂಡು ಬಂದರು. ರಸ್ತೆ ಅಭಿವೃದ್ಧಿಗೆ 1000 ಕೋಟಿ ರೂಪಾಯಿ ಅನುದಾನ ನಾನು ತಂದು ಅಭಿವೃದ್ಧಿ ಮಾಡಿದ್ರು ಅದನ್ನು ನಾನೇ ಅಂತ ಹೇಳಿಕೊಂಡು ಬಂದರು. ಅದಕ್ಕೆ ಸಾಕ್ಷಿ ಸಮೇತ ಉತ್ತರವನ್ನು ಸಹ ನಾನು ಪತ್ರಿಕಾಗೋಷ್ಠಿ ಮಾಡಿದೆ, ಪತ್ರಿಕೆಗಳ ಮೂಲಕ ಜನರಿಗೆ ತಿಳಿಸುವ ವ್ಯವಸ್ಥೆ ಮಾಡಿದೆ. ದೇವಸ್ಥಾನಗಳ ಅಭಿವೃದ್ಧಿ ಇರಬಹುದು, ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನು ನಾನು ನಿತ್ಯ ನಿರಂತರವಾಗಿ ಮಾಡಿದೆ. ಸುಮಾರು 3,500 ಕೋಟಿ ಅನುದಾನವನ್ನು ಈ ಕ್ಷೇತ್ರದಲ್ಲಿ ತಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದೆ. ಇವತ್ತು ನಾನು ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೆ ತುಂಬಾ ಯೋಚನೆ ಮಾಡಿದೆ. ನಾನು ಹೀಗೆ ಇದನ್ನು ಬಿಟ್ಟರೆ ಒಂದು ಶಾಲಾ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಬಸ್ ಹಾಕಿಸಿದ್ದ ಬಸ್ಸನ್ನು, ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಹಾಕಿಸಿದ ಬಸ್ಸನ್ನು, ನಾರಾವಿ, ಕುತ್ತೂರು, ಸುಲ್ಕೇರಿ, ನಾವರ, ಕುದ್ಯಾಡಿ, ಪಿಲ್ಯ, ಹಳದಂಗಡಿ,
ತೆಂಕಕಾರಂದೂರು ಬಳಿಂಜ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿದ ಹಾಕಿದ ಬಸ್ ಅನ್ನು ನಿಲ್ಲಿಸಿದ್ದು ಅಂತ ಹೇಳುವಂತ ದುರಾಕಾರವನ್ನು ಇವತ್ತು ಸಮಾಜದ ಎದುರು ತೋರಿಸ್ತಾರಲ್ಲ ಇವರು, ಇದನ್ನೊಮ್ಮೆ ನಿಲ್ಲಿಸದಿದ್ರೆ ನಮ್ಮ ಕ್ಷೇತ್ರ ಇನ್ನು ಮುಂದೆ ಅಭಿವೃದ್ಧಿ ಆಗಲಿಕ್ಕೆ ಇಲ್ಲ ಎನ್ನುವಂತ ಭಾವನೆಯಲ್ಲಿ ತುಂಬಾ ಜನರ ಅಭಿಪ್ರಾಯ ಬಂತು. ತುಂಬಾ ಜನ ನನಗೆ ಫೋನ್ ಮಾಡಿದ್ರು, ಸರ್ ಈ ರೀತಿ ಅಭಿವೃದ್ಧಿಯನ್ನು ಸಹ ತಡೆಯುವಂತ ಪ್ರಯತ್ನವನ್ನು ಮಾಜಿ ಶಾಸಕರು ವಸಂತ ಬಂಗೇರು ಮಾಡಿದ್ರೆ ಇನ್ನು ಮುಂದೆ ಬೆಟ್ಟಗಡಿಯ ಪರಿಸ್ಥಿತಿ ಏನು ಎನ್ನುವಂತದ್ದನ್ನು ಇವತ್ತು ಜನ ಚಿಂತಾಕ್ರಾಂತವಾಗಿ ಯೋಚನೆ ಮಾಡುವ ಪರಿಸ್ಥಿತಿಯಲ್ಲಿ ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ಇದಕ್ಕೆ ನೀವು ಉತ್ತರ ಕೊಡಬೇಕು, ಸರ್ ಅಭಿವೃದ್ಧಿಯನ್ನು ತಡೆಯುವ ದೃಷ್ಟಿಯಲ್ಲಿ ಅವರು ರಾಜಕಾರಣ ಮಾಡಿದ್ರೆ ನೀವು ಇದನ್ನು ಬಿಡಬಾರದು ಸರ್ ಎನ್ನುವಂತ ಮಾತನ್ನು ಇವತ್ತು ಜನಸಾಮಾನ್ಯರು ಆಡುವ ಪರಿಸ್ಥಿತಿಗೆ ಬಂತು. ಪ್ರಶ ಆ ಸಂದರ್ಭದಲ್ಲಿ ಅವರು ಮಾತು ಹೇಳಿದ್ರು ಬಂಗೇರು, ನನಗೆ ಭಾರಿ ಖುಷಿ ಆಯ್ತು ಅವರು ಆ ಮಾತನ್ನು ಹೇಳಿ. ಹರೀಶ್ ಮಂಜರೆ ನೀವು ಪ್ರಮಾಣ ಬಗ್ಗೆ ಬನ್ನಿ, ನಾನು ಪ್ರಮಾಣ ಮಾಡ್ತೇನೆ ಅಂತ ಹೇಳಿದ್ರು. ಇದನ್ನೇ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ ಬಂಗೇರ್ರೆ, ನೀವು ಪ್ರಮಾಣಕ್ಕೆ ಬರಬೇಕು, ನಾನು ಸಹ ಪ್ರಮಾಣಕ್ಕೆ ಬರ್ತೇನೆ. ಆದರೆ ನೀವು 5 ವರ್ಷದಲ್ಲಿ ನನ್ನ ವಿರುದ್ಧ ಏನೆಲ್ಲ ಆಪಾದನೆ ಮಾಡಿದ್ದೀರಿ ನೋಡಿ ಬಂಗೇರ್ರೆ, ಆ ಎಲ್ಲ ಆಪಾದನೆಗೂ ನಾನು ಪ್ರಮಾಣಕ್ಕೆ ನಡೆಯುತ್ತೇನೆ. ನಾನು KSRTC ನಾರಾವಿಯಿಂದ ಧರ್ಮಸ್ಥಳದ ಬಸ್ ನಾನು ಪ್ರಯತ್ನ ಮಾಡಿ ಇವತ್ತು ಆ ಬಸ್ ಆಗಿದೆ ಎನ್ನುವಂಥದ್ದಕ್ಕೆ ನಾನು ಪ್ರಮಾಣ ಮಾಡಲಿಕ್ಕೆ ತಯಾರಿದ್ದೇನೆ. ನೀವು ಹರೀಶ್ ಪುಂಜ ಪ್ರಯತ್ನನೇ ಮಾಡಲಿಲ್ಲ ಅಂತೇಳಿ ನೀವು ಪ್ರಮಾಣ ಮಾಡಬೇಕು. ನೀವು ನಾನು ಶಾಸಕನಾದ ನಂತರ 40% ಭ್ರಷ್ಟಾಚಾರದ ಬಗ್ಗೆ ನನ್ನ ವಿರುದ್ಧ ನೀವು ಆಪಾದನೆ ಮಾಡಿದ್ದೀರಿ. ನಾನು 40% ಭ್ರಷ್ಟಾಚಾರ ಮಾಡಲಿಲ್ಲ ಅಂತೇಳಿ ನಾನು ಪ್ರಮಾಣ ಮಾಡ್ತೇನೆ, ನೀವು 40% ಪ್ರಮಾಣ ನಾನು ಮಾಡಿದ್ದೇನೆ ಅಂತೇಳಿ ನೀವು ಪ್ರಮಾಣ ಮಾಡಬೇಕು. ನಾನು 1,500 ಕೋಟಿ ರೂಪಾಯಿ ದುಡ್ಡು ಮಾಡಿದ್ದೇನೆ, ಭ್ರಷ್ಟಾಚಾರದ ದುಡ್ಡು ನಾನು ಸಂಪಾದನೆ ಮಾಡಿದ್ದೇನೆ ಅಂತೇಳಿ ನೀವು ಹೇಳಿದ್ದೀರಿ. ನಾನು 1,500 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಹಣ ನಾನು ಪಡೆಯಲಿಲ್ಲ ಅಂತೇಳಿ ನಾನು ಪ್ರಮಾಣ ಮಾಡ್ತೇನೆ. ನಾನು ಪಡೆದಿದ್ದೇನೆ ಅಂತೇಳಿ ನೀವು ಪ್ರಮಾಣ ಮಾಡಬೇಕು. ನೀವು ನಾನು 5 ಕೋಟಿ ರೂಪಾಯಿಯ ಮನೆ ಕಟ್ಟಿದ್ದೇನೆ ಅಂತೇಳಿ ಆಪಾದನೆ ಮಾಡಿದ್ದೀರಿ. ನಾನು ಮನೆಯೇ ಕಟ್ಟಲಿಲ್ಲ, ಮನೆಯೇ ಕಟ್ಟದ 5 ಕೋಟಿ ರೂಪಾಯಿ ಅನುದಾನ ಮನೆಯಲ್ಲಿಂದ ಕಟ್ಟು ಮನೆ. ನಾನು ಪ್ರಮಾಣ ಮಾಡ್ತೇನೆ, ನೀವು ಪ್ರಮಾಣ ಮಾಡಬೇಕು. ನೀವು 5 ಕೋಟಿ ರೂಪಾಯಿಯ ನೀನು ಹೊಸ ಮನೆ ಕಟ್ಟಿದ್ದಿ ಅಂತೇಳಿ ನೀವು ಪ್ರಮಾಣ ಮಾಡಬೇಕು ಬಂಗೇರಿ. ನಾನು ಮರಳುಗಾರಿಕೆ ಮಾಡಿ ಅಕ್ರಮ ಮರಳುಗಾರಿಕೆಯಲ್ಲಿ ದುಡ್ಡು ಮಾಡಿದ್ದೇನೆ ಅಂತೇಳಿ ನೀವು ಹೇಳಿದ್ದೀರಿ. ನಾನು ಅಕ್ರಮ ಮರಳುಗಾರಿಕೆಯೂ ಮಾಡಲಿಲ್ಲ, ಅಕ್ರಮ ಮರಳುಗಾರಿಕೆ ಹಣವೂ ನಾನು ಪಡೆದಿಲ್ಲ ಎನ್ನುವಂಥದ್ದನ್ನು ಹೇಳಿ ನಾನು ಪ್ರಮಾಣ ಮಾಡ್ತೇನೆ. ನಾನು ಅಕ್ರಮ ಮರಳುಗಾರಿಕೆ ನಾನು ಮಾಡಿದ್ದೇನೆ, ನಾನು ಅದರಲ್ಲಿ ದುಡ್ಡು ತಗೊಂಡಿದ್ದೇನೆ ಅಂತ ಹೇಳಿ ಇದೇ ಮಾತನ್ನು ಹೇಳಿ ನೀವು ಪ್ರಮಾಣ ಮಾಡಬೇಕು ಬಂಗೇರ್ರೆ. ನೀವು ಹೇಳಿದ್ರಿ ಕಾಡಿನ ಮರಗಳನ್ನು ಕಡಿದು ಅಕ್ರಮ ಟಿಂಬರ್ ವ್ಯವಹಾರ ಮಾಡಿದ್ದೇನೆ ಅಂತ ಹೇಳಿ ನೀವು ನನಗೆ ಆಪಾದನೆ ಮಾಡಿದ್ದೀರಿ. ನಾನು ಯಾವುದೇ ಒಂದು ಮರವನ್ನು ಕಡಿಸಲಿಲ್ಲ, ಯಾವುದೇ ಟಿಂಬರ್ ವ್ಯವಹಾರವನ್ನು ಮಾಡಲಿಲ್ಲ, ಯಾವುದೇ ಟಿಂಬರ್ ವ್ಯವಸ್ಥೆಯಲ್ಲಿ ನಾನು ದುಡ್ಡು ತಗೊಳ್ಳಿಲ್ಲ ಅಂತೇಳಿ ನಾನು ಪ್ರಮಾಣ ಮಾಡ್ತೇನೆ, ನೀವು ಪ್ರಮಾಣ ಮಾಡಬೇಕು. ನಾನು ಮರ ಕಡಿದಿದ್ದೇನೆ, ಮರ ಕಡಿದು ಅದರ ವ್ಯವಹಾರ ಮಾಡಿ ಅದರ ದುಡ್ಡು ತಗೊಂಡಿದ್ದೇನೆ ಅಂತೇಳಿ ನೀವು ಪ್ರಮಾಣ ಮಾಡಬೇಕು ಬಂಗೇರ್ರೆ. ನೀವು ಈ ಕ್ಷೇತ್ರದಲ್ಲಿ ನೆರೆ ಬಂದಾಗ ಕಾಳಜಿ ಫ್ಲಡ್ ರಿಲೀಫ್ ಫಂಡ್ ಅನ್ನು ಮಾಡಿ ಜನಸಾಮಾನ್ಯರಿಗೆ ನೆರೆ ಪೀಡಿತ ಬಂಧುಗಳಿಗೆ ಸಹಕಾರ ಆಗಿರಲಿ ಅಂತೇಳಿ ನಾನು ಕಾಡಿ ಬೇಡಿ ಸಂಗ್ರಹ ಮಾಡಿ ಒಂದಷ್ಟು ಜನರಿಗೆ ನಾನು ಅದರ ಶಕ್ತಿ ತುಂಬುವಂತ ಆರ್ಥಿಕ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದೆ. ಆ ಫಂಡ್ ಅಲ್ಲಿ ನಾನು 100 ಕೋಟಿಯ ಅವ್ಯವಹಾರ ಮಾಡಿದ್ದೇನೆ ಅಂತೇಳಿ ನೀವು ಇವತ್ತು ಆಪಾದನೆ ಮಾಡಿದ್ದೀರಿ. ನಾನು ಇವತ್ತು ಹೇಳ್ತೇನೆ ಕಾಳಜಿ ಫ್ಲಡ್ ರಿಲೀಫ್ ಫಂಡ್ ಅಲ್ಲಿ 1 ರೂಪಾಯಿ ಅವ್ಯವಹಾರವನ್ನು ಮಾಡಲಿಲ್ಲ, ಆ ಫಂಡಿನ ಸಿಗ್ನೇಚರ್ ಅಥಾರಿಟಿಯೂ ನಾನು ಅಲ್ಲ ಎನ್ನುವಂಥದ್ದನ್ನು ನಾನು ಪ್ರಮಾಣ ಮಾಡ್ತೇನೆ. ನೀವು ಅದರಲ್ಲಿ ನಾನು ಭ್ರಷ್ಟಾಚಾರ ಮಾಡಿದ್ದೇನೆ, ಅದರಲ್ಲಿ ದುಡ್ಡು ತಗೊಂಡು ಮಾಡಿದ್ದೇನೆ ಎನ್ನುವಂಥದ್ದನ್ನು ನೀವು ಆ ದೇವಸ್ಥಾನದಲ್ಲಿ ಬಂದು ನೀವು ಪ್ರಮಾಣ ಮಾಡಬೇಕು. ನೆರೆ ಬಂದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಸಂಗ್ರಹ ದಾನಿಗಳಿಂದ ಸಂಗ್ರಹ ಆಗಿರ್ತಕ್ಕಂಥ ಆಹಾರ ಸಾಮಗ್ರಿಗಳನ್ನು ನಾನು ಮಾರಿ ದುಡ್ಡು ಮಾಡಿದ್ದೇನೆ ಅಂತೇಳಿ ನೀವು ಹೇಳಿದ್ದೀರಿ. ನಾನು ಹೇಳ್ತೇನೆ ಯಾವುದೇ ಸಾಮಗ್ರಿಗಳನ್ನು ಮಾರಲಿಲ್ಲ, ಯಾವುದೇ ದುಡ್ಡು ಅದರಲ್ಲಿ ಮಾಡಲಿಲ್ಲ, ಬಂದದ್ದನ್ನು ಎಲ್ಲ ನೆರೆ ಪೀಡಿತ ಬಂಧುಗಳಿಗೆ ಕೊಟ್ಟಿದ್ದೇನೆ, ಪ್ರಾಮಾಣಿಕವಾಗಿ ಕೊಟ್ಟಿದ್ದೇನೆ ಎನ್ನುವಂಥದ್ದನ್ನು ನಾನು ಪ್ರಮಾಣ ಮಾಡ್ತೇನೆ. ಅದರಲ್ಲಿ ನಾನು ದುಡ್ಡು ಮಾಡಿದ್ದೇನೆ ಅಂತ ಹೇಳಿ ನೀವು ಪ್ರಮಾಣ ಮಾಡಬೇಕು ಬಂಗೇರ್ರೆ. ನೀವು ಕೋವಿಡ್ ಸಂದರ್ಭಗಳಲ್ಲಿ ನಾನು ದುಡ್ಡು ಮಾಡಿದ್ದೇನೆ ಅಂತ ನೀವು ಹೇಳಿದ್ದೀರಿ. ನಾನು ಕೋವಿಡ್ ಸಂದರ್ಭದಲ್ಲಿ ಯಾವುದೇ 1 ರೂಪಾಯಿ ದುಡ್ಡು ನಾನು ಮಾಡಲಿಲ್ಲ ಎನ್ನುವಂಥದ್ದನ್ನು ನಾನು ಪ್ರಮಾಣ ಮಾಡ್ತೇನೆ.
ನೀವು ಕೋವಿಡ್ ಸಂದರ್ಭದಲ್ಲಿ ದುಡ್ಡು ಮಾಡಿದ್ದೇನೆ ಅಂತ ಹೇಳುವಂಥದ್ದನ್ನು ನೀವು ಪ್ರಮಾಣ ಮಾಡಬೇಕು. ಕೋವಿಡ್ ಸಂದರ್ಭದಲ್ಲಿ ನಿಮ್ಮ ಕ್ವಾರ್ಟರ್ ಮಾರುವ ವೈನ್ ಶಾಪ್ ಬಸ್ ಸ್ಟ್ಯಾಂಡಿನಲ್ಲಿ ಇದೆಯಲ್ಲ, ಅದರ ಹಿಂದುಗಡೆ ನಾನು ಬಂದು ರಿಕ್ಷಾದಲ್ಲಿ ಬಂದು ಪತ್ರಕರ್ತರೆ ನೀವು ಇದನ್ನು ಬರೀರಿ, ನೆನಪು ಮಾಡಿಕೊಳ್ಳಿ, ಬಂದಿದ್ದೆ ಬರೀರಿ ಅಂತ ಹೇಳಿ ಎಂಎಲ್ಎ ರಿಕ್ಷಾದಲ್ಲಿ ಬಂದು ಕ್ವಾರ್ಟರ್ ಮಾರಿದ್ದಾನೆ ಅಂತ ಹೇಳಿ ಇಳಿದ್ರಿ ನೀವು. ನಾನು ಹೇಳ್ತೇನೆ ಬಂಗೇದ್ರೆ, ನಾನು ನಿಮ್ಮಾಗಿ ಕ್ವಾರ್ಟರ್ ಮಾರಿ ಬಸ್ ಸ್ಟ್ಯಾಂಡ್ನಲ್ಲಿ ಕ್ವಾರ್ಟರ್ ಮಾರುವ ಅಂಗಡಿ ಹೊಂದಿರುವವನು ನಾನಲ್ಲ. ಯಾವುದೇ ಕ್ವಾರ್ಟರ್ ಅನ್ನು ರಿಕ್ಷಾದಲ್ಲಿ ತಂದು ಬಸ್ ಸ್ಟ್ಯಾಂಡ್ನ ಹಿಂದುಗಡೆ ನಾನು ಮಾರಲಿಲ್ಲ ಅಂತೇಳಿ ನಾನು ಪ್ರಮಾಣ ಮಾಡ್ತೇನೆ. ನೀವು ಎಂಎಲ್ಎ ಬಸ್ ಸ್ಟ್ಯಾಂಡ್ನ ಹೊರಗಡೆ ಹಿಂದುಗಡೆ ಬಂದು ರಿಕ್ಷಾದಲ್ಲಿ ಬಂದು ಕ್ವಾರ್ಟರ್ ಮಾರಿದ್ದಾರೆ ಅಂತೇಳಿ ನೀವು ಪ್ರಮಾಣ ಮಾಡಬೇಕು ಬಂಗೇರ್ರೆ. ಈ ರೀತಿ ಸುಳ್ಳನ್ನು ನೀವು ಹೇಳಿದ್ದೀರಿ, ಇವತ್ತು ಎಲ್ಲವೂ ಪ್ರಮಾಣ ಆಗಲಿ ಬಂಗೇರ್ರೆ. ಪತ್ರಕರ್ತರ ಹತ್ರ ವಿನಂತಿ ಮಾಡ್ತೇನೆ, ಬಂಗೇರ್ ಹತ್ರ ಕೇಳಿ ಅವರು ಯಾವ ದೇವಸ್ಥಾನ ಹೇಳಿದ್ದಾರೆ ಆ ದೇವಸ್ಥಾನಕ್ಕೆ, ಯಾವ ದೇವಸ್ಥಾನದ ಸಮಯ ಹೇಳ್ತಾರೆ ಆ ಸಮಯಕ್ಕೆ, ಯಾವ ದಿನಾಂಕ ಹೇಳ್ತಾರೆ ಆ ದಿನಾಂಕಕ್ಕೆ ಹರೀಶ್ ಪೂಂಜೆ ಬರ್ತಾನೆ. ಈ ಎಲ್ಲ ವಿಷಯಕ್ಕೂ ನಾನು ಪ್ರಮಾಣ ಮಾಡ್ತೇನೆ. ಬಂಗೇರ್ ಹತ್ರ ಒಂದು ವಿನಂತಿ ಮಾಡ್ತೇನೆ, ನೀವು ಪ್ರಮಾಣಕ್ಕೆ ಬರಬೇಕಾದ್ರೆ ಒಂದನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಬನ್ನಿ, ನಾನು ಇದನ್ನೆಲ್ಲವನ್ನು ಮಾಡಲಿಲ್ಲ ಅಂತ ಪ್ರಮಾಣ ಮಾಡ್ತೇನೆ. ನಾನು ಪ್ರಮಾಣ ಮಾಡುವಾಗ ನಾನು ಪ್ರಮಾಣ ಮಾಡಿದ್ದಲ್ಲಿ ತಪ್ಪಿದ್ರೆ ದೇವರು ನನಗೆ ನನ್ನ ಹೆಂಡತಿ ಮಕ್ಕಳಿಗೆ ಶಿಕ್ಷೆ ಕೊಡಲಿ ಅನ್ನುವಂಥದ್ದನ್ನು ನಾನು ತಯಾರಾಗಿಯೇ ನಾನು ಪ್ರಮಾಣ ಮಾಡ್ತೇನೆ. ನೀವು ಸಹ ನೀವು ಹೇಳಿರುವುದು ಸುಳ್ಳು, ಅದರಲ್ಲಿ ಸತ್ಯಾಂಶ ಇಲ್ಲ ಎನ್ನುವಂಥದ್ದನ್ನು ದೇವರಿಗೆ ಗೊತ್ತಾದರೆ ನಿಮಗೆ ನಿಮ್ಮ ಹೆಂಡತಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಕಳಿಗೂ ಶಿಕ್ಷೆ ಆಗಲಿ ಎನ್ನುವಂಥದ್ದನ್ನು ನಿಮ್ಮ ಕುಟುಂಬದಲ್ಲಿ ಮಾತಾಡಿಕೊಂಡು ಪ್ರಮಾಣಕ್ಕೆ ಬನ್ನಿ. ದೈವ ದೇವರ ಎದುರಿಗೆ ಪ್ರಮಾಣ ಮಾಡುವುದಕ್ಕೆ ನಾನು ತಯಾರಿದ್ದೇನೆ. ನಾನು ಧಾರ್ಮಿಕ ವ್ಯವಸ್ಥೆಯನ್ನು ನಂಬಿಕೆ ಇಟ್ಟವನು. ಇನ್ನೊಂದು ನಾನು ಹೇಳಲಿಕ್ಕೆ ಮರ್ತೋಯ್ತು, ನನಗೆ ಬಂಗೇರು ಆಪಾದನೆಯಲ್ಲಿ ಹೇಳಿದ್ರು ಅನೇಕ ಜೀರ್ಣೋದ್ಧಾರ ನಡೆಸುತ್ತಿರುವ ದೇವಸ್ಥಾನಗಳಲ್ಲಿ ಅನೇಕ ಬ್ರಹ್ಮಕಲಶೋತ್ಸವದಲ್ಲಿ ಹರೀಶ್ ಪುಂಜ ದುಡ್ಡು ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ನಾನು ಯಾವುದೇ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಜೀರ್ಣೋದ್ಧಾರದಲ್ಲಿ ನನ್ನ ಕೈಯಿಂದ ದುಡ್ಡು ಹಾಕಿ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಮಾಡಿದ್ದೇನೆ ಹೊರತು ಒಂದೇ ಒಂದು ರೂಪಾಯಿ ದೇವಸ್ಥಾನದ ದುಡ್ಡು ಮುಟ್ಟಲಿಲ್ಲ ಅಂತ ಹೇಳಿ ನಾನು ಪ್ರಮಾಣ ಮಾಡ್ತೇನೆ. ಬಂಗೇರ್ರೆ, ಬ್ರಹ್ಮಕಲಶೋತ್ಸವ ದೇವಸ್ಥಾನದ ದುಡ್ಡನ್ನು ನೀನು ಅಪ್ಪ ನೀನು ಭ್ರಷ್ಟಾಚಾರ ಮಾಡಿದ್ದಿ ಅಂತ ಹೇಳಿ ನೀನು ದುಡ್ಡು ಪಡ್ಕೊಂಡಿದ್ದೀನಿ ಅಂತ ಹೇಳಿ ನೀವು ಪ್ರಮಾಣ ಸಹ ಮಾಡಬೇಕಾಗ್ತದೆ. ಬಂಗೇರ್ರೆ, ಇದನ್ನು ಸಹ ನೀವು ಅದರ ಜೊತೆ ಸೇರಿಸಿಕೊಳ್ಬೇಕು ಬಂಗೇರ್ರೆ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ದೇವರ ಮುಂದೆ ಪ್ರಮಾಣ ಮಾಡಲಿಕ್ಕೆ ನಾನು ತಯಾರಿದ್ದೇನೆ, ನೀವು ತಯಾರಾಗಿ ಬನ್ನಿ. ಇನ್ನು ಕಾನೂನಾತ್ಮಕವಾಗಿರುವಂತಹ ಹೋರಾಟವನ್ನು ಮಾಡುವ ಬಗ್ಗೆ ಇದೆ. ಯಾಕಂತ ಹೇಳಿದ್ರೆ ದೇವರ ಮುಂದೆ ಎಲ್ಲ ಮುಗಿಯುತ್ತದೆ ಅಂತ ಹೇಳಿದ್ರೆ ಇಲ್ಲ, ಕಾನೂನಾತ್ಮಕವಾಗಿ ಈ ಕ್ಷೇತ್ರದ ಜನರಿಗೆ ಗೊತ್ತಾಗಲಿ ಯಾರು ನಿಜವಾದ ಭ್ರಷ್ಟಾಚಾರಿ ಎನ್ನುವಂಥದ್ದು ದೇವರಿಗೆ ಗೊತ್ತಾಗ ಈ ಸಮಾಜಕ್ಕೆ ಗೊತ್ತಾಗಬೇಕು ಬಂಗೇರಿ. ಆ ಕಾರಣಕ್ಕೋಸ್ಕರ ನಿಮ್ಮ ದೇಶ ರಾಜ್ಯ ಸರ್ಕಾರ ಇದೆ, ನಿಮ್ಮದೇ ರಾಜ್ಯ ಸರ್ಕಾರದ ಅಡಿಯಲ್ಲಿ ಇರತಕ್ಕಂಥ ಲೋಕಾಯುಕ್ತ ಇದೆ. ನಂದು ನನ್ನ ಹೆಂಡತಿದ್ದು ನನ್ನ ತಂದೆ ತಾಯಿ ನನ್ನ ತಂಗಿ ನನ್ನ ಭಾವ ಎಲ್ಲರ ಆಸ್ತಿಗಳನ್ನು ಲೋಕಾಯುಕ್ತದ ಮೂಲಕ ನಾನು ತನಿಖೆ ಮಾಡಿಸಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಅದೇ ಕೇಂದ್ರ ಸರ್ಕಾರದ ಇಡಿ ಇದೆ, ಇಡಿಗೂ ನಾನು ಮನವಿ ಕೊಡ್ತೇನೆ. ನನ್ನ ನನ್ನ ಹೆಂಡತಿಯ ನನ್ನ ತಂದೆ ತಾಯಿಯ ನನ್ನ ತಂಗಿ ಮತ್ತು ನನ್ನ ಭಾವನ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಇಡಿ ಮೂಲಕ ತನಿಖೆ ಮಾಡಲಿಕ್ಕೂ ನಾನು ಸಿದ್ಧನಿದ್ದೇನೆ. ನೀವು ಬಂಗೇರ್ರೆ, ನೀವು ಸಹ ರೆಡಿಯಾಗಬೇಕು. ನಿಮ್ಮದು ನಿಮ್ಮ ಹೆಂಡತಿದ್ದು ನಿಮ್ಮ ದೊಡ್ಡ ಮಗಳದ್ದು ನಿಮ್ಮ ದೊಡ್ಡ ಮಗಳ ಗಂಡಂದು ಚಿಕ್ಕ ಮಗಳಿದ್ದು ಚಿಕ್ಕ ಮಗಳ ಗಂಡಂದು ನಿಮ್ಮೆಲ್ಲರ ಆಸ್ತಿ ಪಾಸ್ತಿಯನ್ನು ಲೋಕಾಯುಕ್ತದ ಮೂಲಕ ತನಿಖೆಗೂ ನೀವು ಮನವಿ ಕೊಡಿ, ಇಡಿಯ ತನಿಖೆಗೂ ನೀವು ಮನವಿ ಕೊಡಿ. ಇಬ್ಬರ ತನಿಖೆಯೂ ಆಗಲಿ, ನಿಜವಾದ ಭ್ರಷ್ಟಾಚಾರ ಏನು ಏನು ಯಾರು ಎನ್ನುವಂಥದ್ದನ್ನು ಸಮಾಜದ ಎದುರಿಗೆ ಈ ಕಾನೂನು ವ್ಯವಸ್ಥೆಯು ಇಡ್ಲಿ ಬಂಗೇರ್ರೆ, ಅದಕ್ಕೂ ನಾನು ಸಿದ್ಧನಿದ್ದೇನೆ ಎನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತೇನೆ ಬಂಗೇರ್ರೆ. ಎರಡೂ ವ್ಯವಸ್ಥೆಯಲ್ಲೂ ನೀವು ಕುಟುಂಬದ ಜೊತೆ ಮಾತಾಡಿ ದಿನಾಂಕ ಪತ್ರಕರ್ತರ ಮೂಲಕ ಕೊಡಿ ಬಂಗೇರ್ರೆ. ನಾನು ಆ ನೀವು ಹೇಳಿದ ದಿನಾಂಕದಂದು ದೇವಸ್ಥಾನದಲ್ಲಿ ಬಂದು ಪ್ರಮಾಣ ಮಾಡಲಿಕ್ಕೂ ಸಿದ್ಧನಿದ್ದೇನೆ. ನೀವು ಹೇಳಿದ ಯಾವಾಗ ಲೋಕಾಯುಕ್ತಕ್ಕೆ ಕೊಡ್ತೀರಿ, ಯಾವಾಗ ನೀವು ಇಡಿಗೆ ಕೊಡ್ತೀರಿ, ಅವತ್ತು ನಾನು ಸಹ ನನ್ನ ಆಸ್ತಿ ಪಾಸ್ತಿಯನ್ನು ತನಿಖೆ ಮಾಡಲಿಕ್ಕೆ ಲೋಕಾಯುಕ್ತಕ್ಕೂ ರೆಡಿ ಇದ್ದೇನೆ, ನಾನು ಇಡಿಗೂ ರೆಡಿ ಇದ್ದೇನೆ ಅನ್ನುವಂಥ ಮಾತನ್ನು ಸಹ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ರಾಜಕಾರಣವನ್ನು ಇನ್ನು ಮುಂದೆ ಬೆಳ್ತಂಗಡಿಯಲ್ಲಿ ನಿಲ್ಲಿಸದಿದ್ರೆ ಈ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ 81 ಗ್ರಾಮ 241 ಬೂತು ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ನೀವು ದ್ರೋಹ ಮಾಡಿದಂತೆ ಆಗ್ತದೆ ಬಂಗೇರ್ರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ವ್ಯವಸ್ಥೆಯ ದೃಷ್ಟಿಯಿಂದಲೂ ಪತ್ರಕರ್ತರು ಇದಕ್ಕೆ ವಸಂತ ಬಂಗೇರ್ ಹತ್ರ ಕೇಳಿ
ಯಾವಾಗ ದಿನ ನಿಶ್ಚಯ ಮಾಡ್ತಾರೆ ಅವತ್ತು ನಾನು ಎಲ್ಲ ವ್ಯವಸ್ಥೆಗೂ ತಯಾರಿದ್ದೇನೆ ಅನ್ನುವಂಥದ್ದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.